ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಎಸ್ ಕೆ ಟಿ ವಿ ಕನ್ನಡ ಈ ವಿಡಿಯೋ ಎಲ್ಲ ನಾವು ರಿಯಲ್ ಸ್ಟಾರ್ ಉಪೇಂದ್ರ ಅವರು ಕಿಚ್ಚ ಸುದೀಪ್ ಹಾಗೂ ಶಿವರಾಜ್ ಕುಮಾರ್ ಅವರು ಆ್ಯಕ್ಟ್ ಮಾಡಿರುವಂಥ ಕಬ್ಜಾ ಮೂವಿ ರಿವ್ಯೂ ಬಗ್ಗೆ ಮಾತಾಡೋಣ ಅದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನು ಆನ್ ಮಾಡ್ಕೊಳ್ಳಿ ಕನ್ನಡ ಫಿಲಮ್ ಇಂಡಸ್ಟ್ರಿಯಿಂದ ಬರ್ತಾ ಇರೋ ಮತ್ತೊಂದು ಭಾರಿ ಬಜೆಟ್ ಅದೇ ಥರ ಪ್ಯಾನ್ ಇಂಡಿಯಾ ಮೂವಿ ಕಬ್ಜಾ ಎಕ್ಸ್ಟ್ರಾಡನರಿ ಸೆಕೆಂಡ್ ಆಫ್ ಆವರ್ ಎಸ್ ಫಸ್ಟ್ ಆಫ್ ಅಂತಲೇ ಹೇಳಬೇಕು ಬಟ್ ನಮ್ಗೆ ಅನ್ಸಿದೇನಪ್ಪ ಅಂದರೆ ಫಸ್ಟ್ ಸ್ಟಾಪಲ್ಲಿ ಮೇಜರ್ ಹೈಲೈಟ್ಸ್ ಬಗ್ಗೆ ಮಾತಾಡೋದಾದರೆ ಉಪಿಯವರ ಎಂಟ್ರಿ ಸೀನ್ ತುಂಬ ಚೆನ್ನಾಗಿದೆ ಬ್ಯಾಕ್ಡ್ರಾಪ್ ತುಂಬ ನೀಟಾಗಿ ತೋರಿಸ್ಕೊಟ್ಟಿದ್ದಾರೆ ಎಮೋಷನ್ಸ್ ಚೆನ್ನಾಗಿದ್ದಾವೆ ಗ್ಯಾಂಗ್ಸ್ಟರ್ ಫೀಲ್ ತುಂಬ ಚೆನ್ನಾಗಿ ಬರುತ್ತೆ ಆ್ಯಕ್ಷನ್ ಎಪಿಸೋಡ್ಸ್ ಆಗಲಿ ಡೈಲಾಗ್ಸ್ ಆಗಲಿ ಉಪೇಂದ್ರ ಅವರು ಚಿಂದಿ ಮಾಡಿದ್ದಾರೆ ಇನ್ನು ಬಾಷಾ ಕಿಚ್ಚ ಸುದೀಪ್ ಅವರ ಸ್ಕ್ರೀನ್ ಪ್ರೆಸೆನ್ಸ್ ನೆಕ್ಸ್ಟ್ ಲೆವೆಲಲ್ಲಿದೆ ಓವರಲ್ ಆಗಿ ಹೇಳ್ಬೇಕಂದ್ರೆ ಫಸ್ಟ್ ಸ್ಟಾಪ್ ಡೀಸೆಂಟಾಗಿ ಅನಿಸ್ತು ಸ್ವಲ್ಪ ಬೋರ್ ಅನ್ನಿಸಿದ್ರು ಡೀಸೆಂಟ್ ಫಸ್ಟ್ ಸ್ಟಾಪ್ ಅಂತಲೇ ಅನಿಸುತ್ತೆ ಇನ್ನು ಸೆಕೆಂಡ್ ಆಫ್ ಬಗ್ಗೆ ಹೇಳಬೇಕಂದ್ರೆ ಕಿಚ್ಚ ಸುದೀಪ್ ಹಾಗೂ ಉಪೇಂದ್ರ ಅವ್ರ ಮಧ್ಯೆ ಬರೋ ಹಂಟಿಂಗ್ ಸೀನ್ಸ್ ಚೆನ್ನಾಗಿದ್ದಾವೆ ಎಮೋಷನ್ಸ್ ವೆಲ್ ಬ್ಯಾಲೆನ್ಸ್ಡ್ ಹಾಗೂ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಇನ್ನು ಮೋಸ್ಟ್ ಆಫ್ ದ ಟೈಮ್ ಅಲ್ಲಲ್ಲಿ ಜಿ ಆಫ್ ಎಲಿವೇಶನ್ಸ್ ತೋರ್ಸೋಕ್ಕೆ ಟ್ರೈ ಮಾಡಿದ್ದಾರೆ ಬಟ್ ಸೆಕೆಂಡ್ ಆಫ್ ತುಂಬಾ ಇಷ್ಟ ಆಗುತ್ತೆ ಎಲ್ರಿಗೂ ಇನ್ನು ಓವರ್ ಆಲ್ ಪ್ಲಸ್ ಆ್ಯಂಡ್ ಮೈನಸಸ್ ಬಗ್ಗೆ ಹೇಳಬೇಕಂದ್ರೆ ಸ್ಟೋರಿ ಆವರೇಜ್ ಆಗಿದೆ ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿದೆ ಉಪೇಂದ್ರ ಹಾಗೂ ಕಿಚ್ಚ ಸುದೀಪ್ ಅವರ ಆ್ಯಕ್ಟಿಂಗ್ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಇನ್ನು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ರವಿ ಬಸ್ರೂರ್ ಅವರು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಶಿವರಾಜ್ ಕುಮಾರ್ ಅವರ ಕ್ಯಾಮಿ ರೋಲ್ ಮೂವಿಗೆ ಹೈಲೈಟ್ ಅನಿಸುತ್ತೆ ಅಂದರೆ ಅವ್ರ ಸ್ಟೋರಿ ಏನು ಎತ್ತ ಅಂತ ರಿವೀಲ್ ಮಾಡಿಲ್ಲ ಬಟ್ ಪಾರ್ಟ್ ಟೂ ಬಗ್ಗೆ ನಮ್ಗೆ ಹಿಂಟ್ ಚೆನ್ನಾಗಿ ಕೊಟ್ಟಿದ್ದಾರೆ ಇನ್ನು ಮೈನಸಸ್ ಬಗ್ಗೆ ಹೇಳೋದಾದರೆ ವಿ ಎಫ್ ಎಕ್ಸ್ ತುಂಬ ವರ್ಸ್ಟ್ ಆಗಿದೆ ಸಾಂಗ್ಸ್ ಸೆಟ್ ಆಗಿಲ್ಲ ಈ ಮೂವಿಗೆ ಈ ಮೂವಿಗೆ ಇರೋ ಇನ್ನೊಂದು ಮೈನಸ್ ಹಾಗೂ ಬಿಗ್ಗೆಸ್ಟ್ ಕಂಪ್ಲೇಂಟ್ ಏನಪ್ಪಾ ಅಂದರೆ ಸ್ಕ್ರೀನ್ ಆಗಾಗ ಆಫ್ ಆಗಿ ಆನ್ ಆಗ್ತಾ ಇರುತ್ತೆ ಕೆ ಜಿ ಎಫ್ ಥರ ತಗೊಂಡ್ರೋ ಇಲ್ಲ ಯಾವ ರೀಸನ್ನಿಂದ ತಗೊಂಡ್ರೋ ತುಂಬ ಇರಿಟೇಟ್ ಅನಿಸುತ್ತೆ ಮೂವಿ ನೋಡೋವಾಗ ಇದು ಒಂದು ಮೈನಸ್ ಅಂತಲೇ ಹೇಳಬೇಕು ಎಲ್ಲ ಥರ ನಾವು ಏನೇನು ಎಕ್ಸ್ಪೆಕ್ಟ್ ಮಾಡ್ತೀವಿ ಎಲ್ಲ ಇದೆ ಒಂದು ಕಂಪ್ಲೀಟ್ ಪ್ಯಾಕೇಜ್ ಮೂವಿ ಓವರ್ ಆಲ್ ಪ್ಯಾನ್ ಇಂಡಿಯಾ ಅಪ್ಪೀಲ್ ಇರೋಂಥ ಮೂವಿ ಹಿಟ್ ಅನ್ಸ್ಕೊಳ್ಳುತ್ತೆ ಅಂತಲೇ ಹೇಳಬೇಕು ನೀವು ಸಹ ಈ ಮೂವಿನ ಥಿಯೇಟರಲ್ಲಿ ನೋಡಿ ಒನ್ ಟೈಮ್ ಆರಾಮಾಗಿ ನೋಡ್ಬೋದು ಮತ್ತೊಂದು ವಿಡಿಯೋನಿಗೆ ನಿಮ್ಮೊಂದಿಗೆ ಬರ್ತೀನಿ ನಮಸ್ಕಾರ